ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲೋಮಿ ಪ್ರಪಂಚ ಮುಮುಕ್ಷು ಜನಾನಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕಜೇ ಮೇಳವೀತಿ ನಮಸ್ಕಾರ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಜಯ ಜಯ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ಏನು ಅಂದ್ರೆ ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಆಗಿ ಹೋದ ಅಂದ್ರೆ ಆ ಸಮಾಜ ಏನದನು ಶತಶತಮಾನಗಳವರೆಗೆ ಧನ್ಯ ಆಗ್ತದೆ. ಈಗ ನೋಡ್ರಿ, ಶಂಕರಾಚಾರ್ಯರಾಗಿ ಅಷ್ಟು ವರ್ಷ ಆಯ್ತು, ಕನ್ನಡ ಆಣಿ ಮರಾಠಿ ದೋನಿ ಸಂಘ ಇದ್ದಾರೆ. ತ್ಯಾಮುಳೆ ಥೋಡಿ ಅಡಚಣ ಅಶಿ ಹೋತಿ ಕಿ ಕನ್ನಡಿಲಾಯಿ ಜೋರ್ ಇತ್ತು, ಮರಾಠಿಲಾಯಿ ಜೋರ್ ಇತ್ತು ಅಶಿ ಹೋಗಿ ತರಿ ಥೋಡೆ ಸಾಂಗ. ಎಖಾದ್ಯಾ ಸಮಾಜ ಮಧ್ಯೆ एखादा सत्पुरुष होऊन गेला तर त्या समाजाच्या शतशतमानामध्ये ते समाज शतशतमानांपर्यंत धन्य होऊन जात. उदाहरण म्हणजे शंकराचार्यांना किती वर्ष झाले, 8व्या शतमानामध्ये झाले, 1400 वर्ष झाले. ज्ञानेश्वर महाराज त्यांनाही 700-800 वर्ष झाले. अजूनही ते अजर अमर आहे. शंकराचार्य आगे ಎಷ್ಟು ವರ್ಷ ಆಯ್ತು ಅಂದ್ರೆ 8ನೇ ಶತಮಾನದಲ್ಲಿ ಆದ. ಈಗ 23ನೇ ಶತಮಾನ, 1500 ವರ್ಷ ಆಯ್ತು. ಇವತ್ತಿಗೂ ಶಂಕರಾಚಾರ್ಯ ಹೆಸರು ಅಗ್ದಿ ಹೊಚ್ಚ ಹೊಸಾದ. ಜ್ಞಾನೇಶ್ವರ ಮಹಾರಾಜರಿಗೆ ಆಗಿ ಎಷ್ಟು ವರ್ಷ ಆಯ್ತು? 700 ವರ್ಷ ಆಯ್ತು, 800 ವರ್ಷ ಆಯ್ತು. ಇವತ್ತಿಗೂ ಜ್ಞಾನೇಶ್ವರ ಜ್ಞಾನದೇವ್ ತುಕಾರಾಮ್, ಜ್ಞಾನದೇವ್ ತುಕಾರಾಮ್, ಜ್ಞಾನದೇವ್ ತುಕಾರಾಮ್. ಏನಿರಬಹುದು ಅವರಲ್ಲಿ? ಅವರು ನಮ್ಮಂಗ ಮನುಷ್ಯರಂಗ ಮನುಷ್ಯರೇ ಇದೆ. ಕಾಯ ಸೇರ್ತೆ ಅಂತ್ಯಮದೆ ಈ ಅಭ್ಯಾಸಕ್ಕೆ ಮಾನಸಾರ್ಕೇಸ್ ಮಾನಸ್ ತಮ್ಮ ಮಂಜೆ ಹೇ ಸಗಳೆ ಬಾಹ್ಯ ಸಂಶೋಧನ ವಗೈರೆ ಕಾಯಿ ನೋಡಿ, ಈ ವೈಜ್ಞಾನಿಕ ಸಂಶೋಧನ ಕಾಯಿಸ್ ನೋಡಿ. ಅವಾಗ ಇವೆಲ್ಲ ವೈಜ್ಞಾನಿಕ ಸಂಶೋಧನೆಗಳು ಇದ್ದಿದ್ದಿಲ್ಲ. ಜೀವನ ಎಷ್ಟೊಂದು ಹೊರಗಿನಿಂದ ಕಷ್ಟಮಯ ಆಗಿದೆ. ತಮ್ಮ ಜೀವನ ಕಿತಿ ಕಷ್ಟಮಯ ಹೋಗ್ತದೆ ಬಾಹಿರೋದು. ಅತ ಕಿತಿ ಮಂದಿ ಆಪಲ್ಲಾ ಮಂದಿ ಅನುಕೂಲ ಧಾರೆ ಸಗಳ ಗೋಷ್ಠಿಗೆ ಅನುಕೂಲತೆ ಕಾಯಿ ಸಾಂಗತ್ ಬಸಾಯಿಂದ ಈ ಎಲ್ಲ ವಿಷಯಗಳಲ್ಲೂ ಅನುಕೂಲ ಆಗಿಲ್ಲ. ಅದನ್ನೇನು ಹೇಳ್ಕೊತ ಕೂಡಬೇಕಾದ ಅವಶ್ಯಕತೆ. ಈಗ ಬರೀ ಒಂದು 200-300 ವರ್ಷದ ಹಿಂದೆ ಜನರು ಎಷ್ಟು ಸಮಾಧಾನದಲ್ಲಿದ್ರು ಅಷ್ಟು ಅದರದ್ದು ಒಂದು ಲೇಶ ಸಮಾಧಾನ ನಮಗಿಲ್ಲ. 200-250 ವರ್ಷ ಪೂರ್ವಿ ಲೋಕ ಜೆವಡೆ ಸಮಾಧಾನ ಹೋತೆ ತೆವಡೆ
आता समाधान नाही आपल्याला. मी लांबलचक प्रवचन करायला बसलेलो नाही, अगदी थोडक्यात ब्रह्मानंद महाराजांच्या चार गोष्टी, दोन चार गोष्टी सांगणार आहे. जीवनातले एक म्हणजे जी काय अभिवृद्धी व्हायला पाहिजे, जीवन जे काय विकास व्हायला पाहिजे ते दोन बाजूने होत असत. जीवनदल्ली ಏನೊಂದು ವಿಕಾಸ ಆಗೋದಿರ್ತಾನೋ, ಅಭಿವೃದ್ಧಿ ಆಗೋದಿರ್ತಾನೋ, ಅದು ಎರಡು ಪ್ರಕಾರದಿಂದ, ಏಕ್ ಬಾಹಿರೂನ್ ಅನಿ ಏಕ್ ಆತ್ಮ. ಹೊರಗಿನಿಂದ ಮತ್ತು ಒಳಗಿನಿಂದ आतून आणि बाहेर वर त्याचा विसरून कोणी चालू मारतो. आतून आणि बाहेर वर्गिनिंद ಮತ್ತು ವರ್ಗಿನಿಂದ ಮನುಷ್ಯ ತನ್ನ ವಿಕಾಸವನ್ನು ಪರಾಕಾಷ್ಠವನ್ನು ಮಾಡಿಕೊಳ್ಳುತ್ತೆ. ಈ ಎರಡೂ ವಿಕಾಸಕ್ಕೆ ಅನುಕೂಲ ಆಗಲಿ ಅಂತ ಭಗವಂತ ನಮಗೇನ್ ಮಾಡ್ಯಾರ ಅಂದ್ರೆ ಬುದ್ಧಿ ಕೊಟ್ಟಾರ. ಈ ಪ್ರಪಂಚ ನಮ್ಮನ್ನ ಹಾಕಬೇಕಾದ್ರೆ ಆ ಪ್ರಪಂಚ ತಾಕ್ತಾನ ಯಾನಿ ಆಮಾ ಏಕ್ ಬುದ್ಧಿ ದಿಲೇಲಿ ತೀ ಬುದ್ಧಿ ಆತ ಆಣಿ ಬಾಹಿರ್ ದೋನ್ಹೀ ಕಡೆ ಕಾಮ ಕರೂ ಶಕ್ತ. ಈ ಬುದ್ಧಿ ಏನಾದ್ರೂ ಒಳಗಿಂದ ಒಳಗೂ ಕೆಲಸ ಮಾಡ್ತದೆ, ಹೊರಗೂ ಕೆಲಸ ಮಾಡ್ತದೆ. ಮನುಷ್ಯನ ಬುದ್ಧಿ ಅನ್ನೋದು ಏನದ ಅಂದ್ರೆ ಒಳಗೂ ಕೆಲಸ ಮಾಡ್ತದೆ, ಹೊರಗೂ ಕೆಲಸ. ಬುದ್ಧಿ ಅಂತರಂಗದಲ್ಲಿ ಕೆಲಸ ಮಾಡುವಂತಹದ್ದು ಒಂದು ಪಿರಿಯಡ್ ಇತ್ತು, ಒಂದು ಕಾಲ ಇತ್ತು. ಸುಮಾರೊಂದು ಐದಾರು ನೂರು ವರ್ಷದ ಹಿಂದೆ ಮನುಷ್ಯನ ಬುದ್ಧಿ ಏನದನು ಅಂತರಂಗದಲ್ಲಿ ಕೆಲಸ ಮಾಡ. ಈ 400-500 ವರ್ಷ ಪೂರ್ವಿ ಮನುಷ್ಯನ ಬುದ್ಧಿ ಅಂತರಂಗ ಮುಂದೆ ಕಾಮ ಕಲಿತು. ತ್ಯಾಮುಳೆ ಜೀವನಾಚಾ ವಿಕಾಸ ಅಂತರಂಗಾಮದೆ ಹೋತ ಹೋತಾ. ತ್ಯಾಮುಳೆ ಮಾನುಸ್ ಅಂತರಂಗಾನೆ ಸುಖಿ ಹೋತಾ. ಅತಾ ದುರ್ದೈವಾನೆ ಮಾನಸಾಚಿ ಬುದ್ಧಿ ಬಹಿರಂಗಾಮದೆ ಕಾಮ ಕರು ಲಾಗಲೇ. ತ್ಯಾಮುಳೆ ಹೆ ವೈಜ್ಞಾನಿಕ ಆವಿಷ್ಕಾರ ಸುರು ಝಾಲೆ. ಪಣ ಆಮೀ ಇತ್ಕೆ ಮ್ಹಣಜೆ ಹೆ ಆಹೋತ ಕಿ ಆಮೀ आम्हाला वाटतं की आम्ही खूप सुधारलेलो आहोत. एवढे मोठे अज्ञान आणखीन कुठले नाही. जेवढे जेवढे हे जग खरे वाटते ना तेवढे तेवढे आम्ही खड्ड्यात पडू लागलेलो आहे, सुधारलेलो नाही आहे. ಎಲ್ಲಿವರೆಗೂ ಎಷ್ಟೆಷ್ಟು ಈ ಜಗತ್ ಖರೆ ಅನ್ನಿಸ್ತದೆ, ಈ ದೇಹನ ನಾನು ಅನ್ನಿಸ್ತದೆ, ಅಲ್ಲಿವರೆಗೂ ಹಂಗಂಗ ನಾವೇನಾಗ್ತೀವಿ ಅಂದ್ರೆ ಕೊಳದ ಬೀಳಕ ಶೋಕಾಂತಿಕ. ಹೊರಗಿನಿಂದ ನೀವು ಏನಾದರೂ ಸುಧಾರಿಸ್ರಿ ಅಂತಲೇ ಸುಧಾರಿಸ್ರಿ,
ಅದರೊಳಗಿಂದ ಜೀವನ ಏನಾಗ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸಮಾಧಾನಪೂರ್ಣ ಆಗ್ಲಿಕ್ಕೆ ಶಕ್ತಿ ಸುಖಿ ಆಗ್ಲಿಕ್ಕೆ ಶಕ್ತಿ ಇಲ್ಲ. ನಮಗನ್ನಿಸ್ತದೆ ನನ್ನ ಮಗ ಏನು MD ಆಗಿ ಬಂದ ನಾವು ಆರಾಮ್ ಸುಖ ಆಗಿ ನಾವೊಂದು ಈ ಬಹಳ ಒಂದು 4-5 ವರ್ಷ ಹಿಂದಿಂದು ಅವ್ರು ಬಂದು ಹೇಳಿದ್ರು ನನ್ನ ಮಗ ರೀ ಯಾವುದೋ ಒಂದು ಡಿಗ್ರಿ ಮಾಡಿಕೊಂಡ ಅಂತೇಳಿ ನಮ್ಮ ಭಾಗ್ಯ ತೆಗೀತರಿ ಅಂತ ಅವ್ನು ನೌಕರಿ ಹತ್ತೆ ಅವನಿಗೆ ನಮ್ಮ ಭಾಗ್ಯ ತೆಗೀತು. ಜಗತ್ತಿನೊಳಗೆ ಎಲ್ಲಾರ್ಗೂ ಹಿಂಗೆ ಈ ದೃಷ್ಟಿಯಿಂದ ಭಾಗ್ಯ ತೆಗೆದದು ಈಗಾದ್ರೆ ನೌಕರಿಲಾಗ್ಲಿ ಈಗ ಕುಟುಂಬ ಅಥವಾ ಲೋಕಾನ ಮಾಡ್ತಕ್ಕೆ ಅಂತೆ ಭಾಗ್ಯ ಅಥವಾ ಉದ್ರಲ್ಲಿ ಅಮಿ ಭಾಗ್ಯವಂತ ಸಾಲುವ ಅಲ್ಲಿ ದೂಸರ ದಿವಸ ಕಾಯ್ತದೆ ಪ್ರಶ್ನ ಸಮಸ್ಯೆ ದುಃಖ ಮುಂದೆ ಹೇ ಆಪಣ ಘಟ್ಟ ಸಮಜೂನ್ ರಾಯಲಪ್ಪ ಇದೆ ಮನಾಮದೆ ಈ ಜೆವಡೆ ಜೆವಡೆ ಹೇ ಬಾಹಿರತೆ ಸಂಶೋಧನ ಹೋಗಿ ಚಾಲಲೇ ಆಹೆ ಜೆವಡೆ ಜೆವಡೆ ಹೇ ಶಿಕ್ಷಣಾಚೆ ಮುಂದೆ ಭ್ರಮಿಷ್ಠಪಣ ಚಾಲಲೇ ಆಹೆ ತೆವಡೆ ತೆವಡೆ ಮಾನು ಸುಖಿ ಹೋಗ ಶಕತ್ ನಾ ಎಲ್ಲ ಸೆಲ್ಫ್ ಹಿಪ್ನಾಟೈಸೇಷನ್ ಅಂತಾರ ಪೈಸಾನೇ ಮೀ ಸುಖಿ ಹೋತು ಘರ್ ಬಾಂಧು ಸುಖಿ ಹೋತು ಲಗ್ನ ಕರು ಸುಖಿ ಮೂರ್ ಬಾಳ ಹಾಲಕ್ಕೆ ಸುಖಿ ಹೋತು ಅರ್ಥಾತ್ ಏನಂದ್ರೆ ಹೊರಗಿನಿಂದ ಏನಾದ್ರೂ ಬೆಳಕೋತ ಹೊಂತು ನಮ್ಗನ್ನಿಸ್ತದೆ ನಾವು ಬಹಳ ಸುಖಿ ಆಗಿ ಹೆಂಗ ಅಲ್ಲ ಅನ್ನೋದನ್ನ ನಾವು ಈಗ ವಿವರಣೆ ಮಾಡೋದು ಬೇಡ. ಹಿಂಗ ಯಾರೋ ಕೆಲವರು ತಿಳ್ಕೊಂಡು ಏನಾದ್ರು ಅಂದ್ರೆ ಜೀವನದೊಳ ಜಾಗೃತಿ ಆದ ಅಸೆ ಕೈ ಲೋಕ ಅಗ್ದಿ ಮೋಜಕೆ ಲೋಕ ಅಸೆ ಸಮಜು ಜೀವನ ಮದ್ದೆ ತೆ ಜಾಗೃತ ಆಗಿ ಓನ್ಲಿ ರೆವಲ್ಯೂಷನ್ ಇತ್ತು ಇನ್ನರ್ ರೆವಲ್ಯೂಷನ್ ತಸೆ ಜಾಗೃತ ಝಾಲೇಲೆ ಅಂತ್ಯ ಮದ್ದೆ ಆಪಲೆ ಬ್ರಹ್ಮಾನಂದ ಮಹಾರಾಜ್ ಎವಡೆ ಪ್ರಚಂಡ ಜಾಗೃತ ತೆ ಕರ್ನಾಟಕ ಮದ್ದೆ ಜಾಲಿ ಹಾಳು ಗಾವ ಕಿತ್ಲೇತೆ ಕರ್ನಾಟಕದಲ್ಲಿ ಜಾಲಿ ಹಾಳದವರು ಎಷ್ಟದೇ ಜಾಗೃತ ಆದ್ರು ನಮಗಾಗಬೇಕು. ಷಟ್ಶಾಸ್ತ್ರ ಮದುವೆ ವಿದ್ವಾನ್ ಷಟ್ಶಾಸ್ತ್ರದಲ್ಲಿ ವಿದ್ವಾನ್ ಸಮಾಜ ಮದ್ದೆ ಕಾಯ್ತನ್ನ ಮರ್ಯಾದ ಪ್ರತಿಷ್ಠಾ ಗೌರವ ಸಮಾಜದಲ್ಲಿ ಎಷ್ಟೊಂದು ಮಾನ ಮರ್ಯಾದೆ ಗೌರವ ಪ್ರತಿಷ್ಠಾ ನೀನೇನೋ ಒಂದು ದೊಡ್ಡ ಡಿಗ್ರಿ ಮಾಡ್ಕೊಂಬಂದ್ರಿ ದೊಡ್ಡ ನೌಕರಿ ಹೆಸರು ಮಗ್ಗಲ್ ಮರಿ ಅವರು ಸಹಿತ ಏನಲ್ಲಿ ಏನ್ ಮಾಡುವುದಿಲ್ಲ ಅಂದ್ರೆ ಸಂತೋಷ ಪಡುವುದಿಲ್ಲ ದೊಡ್ಡ ನೌಕರಿ ಸಿಕ್ತೀರಿ ಅವ್ರಿಗೆ ಅಂತ ನಾವು ಮನೆಯಾಗ ನಿಮ್ಗೆ ಫೋಟೋ ಹಾಕ್ತೀವಿ ನಾವು ಶೇಜಾಂತೆ ಘರ್ತೆ ಲೋಕ ಶುದ್ಧ ಕಾಯಿ ಸಂತೋಷ ಮನೆ ಪಹೆ ಕರತ್ನೆ ಅಂತ ಮುರುಗ ಸಮದ ಕಾಯ್ಕರಿ ಮುಟ್ಟಿ ನೌಕರಿ ಮಿಡಾದಿತ್ತಲ್ಲ ಶೇಜಾಂತಿ ಮಾಣಸ ಕಾಯ್ಬೋ ತುಂಬಾ ಮೂಲಾದ ಕಾಯ್ಕೋ ಎವಡೆ ಮೊಟ್ಟಿ ನೌಕರಿ ಆಗಲಿ ಎವಡೆ ಕೂತೆ ಎಕ್ಸಾಮ್ ಅಂತಾರ ದಾಲೆ ಸಂತ ಮುಂದೆ ಯಾ ಕಾಯ್ ಮುಂದೆ ಆಪಲ್ಯ ಬಹಿರಂಗ ಅಸಲೆ ಜೇ ಕಾಯ್ ಮುಂದೆ ಹೇ ಆಹೆ ತನೆ ಆಪಲೆ ಜೀವನ ಮದ್ದೆ ಕಾಯಿ ಸಮಾಧಾನ ನಾಯಿ ಸುಖ ನಾಯಿ ಷಟ್ಶಾಸ್ತ್ರ ಮದ್ದೆ ವಿದ್ವಾನ್ ಹೊರತೆ ತನ್ನ ವಾಟ್ಲಿಕ್ಕೆ ಅತೂನ್ ಕಾಯಿ ಸಮಾಧಾನ ಹೋಗಿ ಸೋಡುತ್ತೇವೆ ಕಾಹಿ ದಿವಸ ತೇ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನ ವೆಂಕಟಾಪುರ್ ಇದೇ ತಾನೆ ಭಗವಂತ ನಾಮಸ್ಮರಣ ಕೇಳಿ ತೆವಾ ವೆಂಕಟಾಪುರದಲ್ಲೇ ಕಪ್ಪತ್ಗೂಡು ಮುನಾಯಿತು ತನಿ ಕರ್ತರ ಉಪಾಸನಾ ಕೇಳಿ ಭಗವಂತಾಚಿ ಆಜ್ಞಾ ಝಾಲಿ ಕಿ ತೂ ಉತ್ತರ ಭಾರತ ಕಡೆ ಜಾ ತ್ಯಾಂಚೆ ನಾವ ಅನಂತ ಶಾಸ್ತ್ರ ಸದ್ಗುರು ಕೃಪೇಶಿವಾಯ ಸಮಾಧಾನ ನಾಹಿ ತುಲಾ ಸದ್ಗುರು ಮುಂದೆ ಉತ್ತರ ಭಾರತ ಮುಂದೆ ಭೇಟಿ ತೂ ಜಾ ಸಬಂಧ ತನಿ ಉತ್ತರ ಭಾರತ ಕಿದ್ರೆ ಅನಂತ ಶಾಸ್ತ್ರ ಚಂಡ ವಿದ್ವಾನ್ ಪನ್ ತನ ತೇ ನಕೋ ಶೇವಟಿ ತನ್ನ ಇಂದೋರ್ ಮದೇ ಸದ್ಗುರು ಭೇಟಲೆ ಮಹಾರಾಜ್ ಫಾರ್ ಮುಂಜೆ
म्हणजे अभ्यास केलेला माणूस शास्त्र ग्रंथ वाचलेला, त्यामुळे संशय खूप, तेव्हा महाराजांच्या विषयी पण त्यांना संशय आले. पण तीन दिवस त्यांनी सारखे त्यांची परीक्षा घेतली, मग त्यांना पटलं की हा सत्पुरुष आत्मज्ञानी माणूस आहे. मी मग ते शरण घेतले, 3 दिवसावरनं परीक्षा मारली. ಅಶೋಕ ಹೇಳಿದೆ ನಾನು ಹೆಂಗ್ ಪರೀಕ್ಷೆ, ಕೊನೆಗೆ ಅವರಿಗೆ ಸಮಾಧಾನ ಆಯ್ತು. ಸದ್ಗುರು ಭಾವನೆಯಿಂದ ಅವರಿಗೆ ಶರಣಾಗತ್ತಾದರು. ಮಹಾರಾಜರು ಹೇಳಿದರು, ಇಲ್ಲಿ ಬಡವಾಹಂತದ ನರ್ಮದಾ ತಟಾಕದಲ್ಲಿ ಅಲ್ಲಿ ನಾಮಸ್ಮರಣೆ ಮಾಡಿ, ಈ ಬಡವಾಹ ಮಧ್ಯೆ ನಾಮಸ್ಮರಣ ತರುವುದಾಗಲಿ. 5 ವರ್ಷ ತೆನಿ ನಾಮಸ್ಮರಣೆ ತನ್ನ ತ್ಯಾ ಪೂರ್ತಿ ಜಗ ಮನ ಕಾಯಿಸ್ ನೋವು. 24 ತಾಸ ಭಗವಂತಾಚೆ ನಾಮಸ್ಮರಣೆ. ಅವರು ಪೂರ್ತೇಕ ಅವರಿಗೆ ಜಗತ್ತನ್ನು ವಸ್ತುನೇ ಇದ್ದಿದ್ದಿಲ್ಲ, ತಲೆಯೊಳಗೆ ಒಂದು ಕ್ಷಣ ತಮ್ಮ ನಾಮಸ್ಮರಣೆ, ತಮ್ಮ ಸದ್ಗುರು ಭಗವಂತ ಇವನು ಬಿಟ್ಟರೆ ಬೇರೆ ವಿಚಾರನೂ ಇಲ್ಲ. ಮಹಾರಾಜರ ಸಾಕ್ಷಾತ್ಕಾರ, ಮಹಾರಾಜರು ಹೇಳಿದರು ಬ್ರಹ್ಮಾನಂದ ಪ್ರಗಟ. महाराजांचे त्यांना दर्शन झाले, ब्रह्मानंद म्हणजे ते म्हणाले की आज मी तुला ब्रह्मज्ञान देतो आहे. ब्रह्मानंद असे नाव ठेवलेले आहे, तू कर्नाटक मध्ये जाऊन ते नामाचा प्रसार कर. नारायण इवत ब्रह्मज्ञान कोटीनी ब्रह्मानंद ಅಂತ ಹೆಸರಿಟ್ಟಿನಿ, ಕರ್ನಾಟಕದಲ್ಲಿ ಹೋಗಿ ನಾಮಸ್ಮರಣೆ ಪ್ರಸಾರ ಮಾಡ. ಒಂದು 2 ವರ್ಷ ಗೋಂದಾವಲೆಯಲ್ಲಿದ್ದು ಕರ್ನಾಟಕಕ್ಕೆ ಬಂದರು, ಬೆಳಧಲಿಗೆ ಬಂದರು. ಈ 2 ವರ್ಷ ಕರ್ನಾಟಕ ಮಧ್ಯೆ ಗೋಂದಾವಲೆ ಮಧ್ಯೆ ರಾಹಿಲೆ ಮೊದಲು ಬೆಳಧಲಿದ. ತ್ಯಾವೇಳಿ ತ್ಯಾಂಚಿ ಅವಸ್ಥಾ ಫಾರಸ ವಿಲಕ್ಷಣ ಹೋಗಿ, ಜಿಥೆ ಬಸಲೇಲೆ ಅಸತಾ ತಿಥೆ ಸಮಾಧಿ ಲಗಾಯಿತು. ದೇಹಕಡೆ ಲಕ್ಷಸ್ ನೇ, ದೇಹ ಲಾಕಡ ಸಾರಿಕೆ ಹೂಂದಾಯಿತು. ಎಲ್ಲಿ ಕೂತಿರ್ತಿದ್ರು ಅಲ್ಲೇ ಸಮಾಧಿ ಹತ್ತಿತ್ತು, ದೇಹದ ಕಡೆಗೆ ಲಕ್ಷ ಇಲ್ಲ, ದೇಹ ಕಟಿಗೆಗತೆ ಆಗಿಬಿಡ್ತಿರ್ತೀನಿ. ಎಲ್ಲರೂ ಹೋಗಿ ಕೂತಿರ್ಬೇಕು ಹೊಲದಾಗ, ಒಡ್ಡಿನ ಮೇಲೆ ಎಲ್ಲರೆ ಮಾವಿನಲ್ಲಿ ಕೂತಲ್ಲಿನ ಒಮ್ಮೆಲೆ ಸಮಾಧಿ ಹತ್ಬಿಡ್ತು. ದೇಹದೊಳಗೆ ಏನೂ ಇನ್ನೇ ಇಲ್ಲ, ಕಟಿಗೆ. ಬಹಳ ದೊಡ್ಡ ಅವಸ್ಥ ರೀ, ಉನ್ಮನಿಯ ಅವಸ್ಥ ಅಂತ. ಮನಸ್ಸು ಉತ ಮನಸ್ಸು ಭಾಳ ಮ್ಯಾಲ ಕೆದ್ದು ಬಿಡ್ತದೆ. ನಮ್ಮ ಮನಸ್ಸಿನಂಗೆ ಬರೀ ಈ ಪ್ರಪಂಚದ ಘಟಾರದೊಳಗೆ ಉಳ್ಳಾಡ್ತಿರೋದಿಲ್ಲ ಅದು. ನಮ್ಮ ಮನಸ್ಸು ಬರೀ ಪ್ರಪಂಚದ ಘಟಾರದೊಳಗೆ ಘಟಾರನೂ ಅಲ್ರಿ, ಘಟಾರ ಚಲೋ ಒಳಚಿ ಒಳಗೆ ಉಳ್ಳಾಡ್ತಿರ್ತದೆ ನಮ್ಮ ಮನಸ್ಸು. ನಮ್ಮ ಮನಸ್ಸು ಬರೀ ಕೊಳಚಿಯಾಗ ಉಳ್ಳಾಡ್ತಿರ್ತದೆ. ದುಡ್ಡು, ಬೆಳ್ಳಿ, ಬಂಗಾರ, ವಸ್ತು, ಅಡವಿ, ಬಂತು, ಓಟು, ನೌಕರಿ, ಬಟ್ಟಿ, ಬರೀ ಮನಿ, ಗಾಡಿ, ಗೂಡ ಇವೆಲ್ಲ ಕೊಳಚಿವು. ಇಲ್ಲೇ ನಾವು ಯಾರು ದರ್ಶನ ಬಂದೀವೋ ಅವ್ರ ದೃಷ್ಟಿಯೊಳಗೆ ತುಕಾರಾಮ್ ಮಹಾರಾಜರ ಛತ್ರಪತಿ ಶಿವಾಜಿ ಮುತ್ತು ರತ್ನ ವಜ್ರ ವೈಢೂರ್ಯ. ತುಕಾರಾಮ್ ಮಹಾರಾಜನ ಛತ್ರಪತಿ ಶಿವಾಜಿ ಮೋತಿ ರತ್ನ ವಜ್ರ ವೈಢೂರ್ಯ ಪಾತ್ರರು. ತೇವ ತುಕಾರಾಮ್ ಮಹಾರಾಜ ಕಾಯ್ ಮಾಡಲಿ, ಅಮ್ಮ ವಿಷ್ಣುದಾಸನ ಹಿ ಮೃತ್ತಿಕಾ ಸಮಾನ ನಿತ್ಯಾನಿತ್ಯ ವಸ್ತು ವಿವೇಕ. ನಿತ್ಯವು ಅನಿತ್ಯವು ಇಹಾಮೂತ್ರ ಫಲಭೋಗ ವಿರಾಗ. ಇಲ್ಲಿದು ಮತ್ತು ಸ್ವರ್ಗದೊಳಗಿನ ಭೋಗಗಳ ಸುಖಗಳ ವಿಷಯದಲ್ಲಿ ಹೆಂಗ್ ವೈರಾಗ್ಯ ಇರಬೇಕು ಅಂದ್ರೆ ಕಾಕವಿಷ್ಠಾವತ್ ಕಾಗಿ ಹೊಲಸು ನಮ್ಮ ಮೈಮ್ಯಾಲ ಬಿದ್ದರೆ ನಾವು ಎಷ್ಟು ಅದನ್ನು ಹೇಸಿಗೆ ಅಂತ ಹೊಲಸು ಅಂತ ತಿಳ್ಕೊಂಡು ಅದನ್ನು ಝಾಡಿಸಿಕೊಂಡು ತೊಳ್ಕೊಂಡು ಒರೆಸಿಕೊಂಡು ಹಂಗೆ ಈ ಪ್ರಪಂಚದ ಸುಖ ಅಂದ್ರೆ ಕಾಗಿ ಹೊಲಸಿದ್ದಂಗಂತ ಯಾರಿಗೆ ಅನಿಸ್ತದನೋ ಅವ್ರ ಮಾರ್ಗ ಭಗವಂತನ ಕಡೆಗೆ ಆಗಿದ್ದ. ಕಾಕವಿಷ್ಠಾವತ ಬ್ರಹ್ಮಾನಂದ ಮಹಾರಾಜ ಇದೆಲ್ಲ ಜಗತ್ತಿಗೆ ಏನೇನು ಬೇಕಾಗಿದ್ದು
ज्याने कूतल उन्मनी अवस्था आवाज तेव्हा बेळधडी मध्ये जिथे बसल्या तिथेच उन्मनी अवस्था. तिथे द्वारका बाई म्हणून बाई होती, ती दोन तीन मुलांना वगैरे घेऊन, बाई पुरुषांना घेऊन ते कुठे बसलेल्या शोधत जायचं. आमच्यासारखे त्यांनाही दोन डोळे, दोन कान, तोंड, हात पाय, खाणे पिणे सगळे होते, पण ते औरस होते. द्वारकामाई जाऊन, द्वारकाबाई जाऊन त्यांना म्हणजे उचलून आणून, त्या मुलं उचलून आणत असो, मग त्यांना स्नान वगैरे घालून कितीतरी वेळाने ते आपल्या देहभावामध्ये यायचं. तेव्हा त्यांना कधी कधी त्या ती द्वारकाबाई त्यांना तोंडात धरायची. असे 2.5 वर्ष राहिले. ಎರಡೂವರೆ ವರ್ಷದ ಅವಸ್ಥೆ ದ್ವಾರಕಾಬಾಯಿಯನ್ನ ಕುರುಗುಂಡ್ ಕರ್ಕೊಂಡು ಹೋಗ್ಬೇಕು, ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಕೂತಾರ ನೋಡಿ ಅವ್ರನ್ನ ಹುಡುಕಾಡಿಕೊಂಡು ಕರೆಮ್ಮನ ಕೂಡ ಕೂತಾರೋ ಯಾರಾದ್ರೆ ಹೊಲ್ದಾಗ ಕೂತಾರೋ ಹೊತ್ತೊಂಡು ಬಂದು ರಮಣ ಮಹರ್ಷಿಗಳು ಹಿಂಗೆ ಕೂತ್ ಬಿಟ್ರು ಅಂತಂದ್ರೆ 7 ದಿವಸ ಅಂತೇಳಿ 10 ದಿವಸ ಕೂಡ್ತಿದ್ರು. ಅವ್ರು ಇಲ್ಲೆಲ್ಲ ಗಜ್ಜೆ ಹತ್ತಿದ್ರು, ಅರ್ಥಾತ್ ಕಟ್ಟಿರಿ ಹಿರಿ ಹತ್ತಿ ಕೆಂಪಿರಿ ಹತ್ತಿದ್ರು. ಈಗ ಮತ್ತಾಕಿ ಒಬ್ಬಾಕಿ ಮುದಿಕೆ ಏನದ ಅವ್ರನ್ನೆಲ್ಲ ಸ್ವಚ್ಛವಾಗಿಸಿ ತೊಳೆದು ಊಟ ಮಾಡುತ್ತೇವೆ. ಒಮ್ಮೆ ಆ ಊರಿಗೆ ಹೋಗಿ ಬರ್ಬೇಕಂದ್ರೆ ನಾವು ತಿಳ್ಕೊಳ್ಳೋದು ಮುಂದೆ ಬ್ರಹ್ಮಾನಂದ ಮಹಾರಾಜ ವ್ಯವಸ್ಥಾವಿತಾರು ಮಹಾರಾಜರಿಗೆ ಗೊತ್ತಾಗಿ ಮಹಾರಾಜ ಬೆಳೆದಳಿ ಹೇ ಮಹಾರಾಜನ ಕಳೆ ಮಹಾರಾಜ ಬೆಳೆದಳಿದಾಗೆ ತೆವಂತ ಮಹಾರಾಜ ಬ್ರಹ್ಮಾನಂದ ಮಹಾರಾಜನ್ನ ಮನಾಲೆ ಬ್ರಹ್ಮಾನಂದ ಗುವಾ ತುಮಾರ ಯಾ ಉನ್ಮನೆ ಅವಸ್ಥೆಯ ಕಷ್ಟ ಕಷಾಲ ಈ ಉನ್ಮನೆ ಅವಸ್ಥಾ ಕಷ್ಟ ಯಾಕೆ ಅನುಭವಿಸ್ಲಿಕ್ಕೆ ಹತ್ತೀರಿ? ಯಾಕೆ ಗಾಳಿ ರಾಮ ಮಂದಿರ ಕಟ್ಟಿಸಿ ರಾಮನಾಮದ ಪ್ರಸಾರ ಮಾಡಿದಂತ ಮಹಾರಾಜರ ಪೂಜೆ ಮಾಡಿದ್ರು. ರಾಮ ಮಂದಿರ ಅಂತ ರಾಮನಾಮ ಅಂತ ಪ್ರಸಾರ ಕರ ತೆವಾಪಾಸೂನ್ ಬ್ರಹ್ಮಾನಂದ ಮಹಾರಾಜ ಬಹಿರ್ಮುಖರಾಗಿದೆ. ಕರ್ನಾಟಕ ಮಧ್ಯೆ 3 ರಾಮ ಮಂದಿರ 3 ಠಿಕಾಣಿ 13 ಕೋಟಿ ಸಾಂಗತ ನರಪುರ ರಥಪುರ ವೇಣುಪುರದಲ್ಲಿ ಅರ್ಥಾತ್ ನರಗುಂದ ತೇರ್ದಾಳ ಮತ್ತು ಬಿದರಳ್ಳಿಗಳಲ್ಲಿ 13 ಕೋಟಿ ಜಪ ಮಾಡಿ ಅಂಶ ಮಾಡಿದರು. ಅನೇಕ ಕಡೆಗೆ ನಾಮ ಸಪ್ತಾಹ ಮಾಡಿದರು. ಒಂದು 1900 ಇಸವಿಗೆ ಮಹಾರಾಜ ಅವ್ರನ್ನ ಗೋಂದಾವಲಿಗೆ ಕಳಿಸಿಕೊಂಡು ಅಲ್ಲೂ ಸ್ವಲ್ಪ ಇದ್ದು 1901ನೇ ಇಸವಿಗೆ ನರಗುಂದಕ್ಕೆ ಬಂದು ಅಲ್ಲಿ ತೇರಾಗಿ ಕೊಟ್ಟಿದ್ದರು. ಈ ರೀತಿಯಾಗಿ ಮಹಾರಾಜರು ದೇಹ ಬಿಡೋವರೆಗೂ ಕರ್ನಾಟಕ ಮುಂದೆ 3 ಠಿಕಾಣಿ ತನಿ ರಾಮನಾಮತೆ ತೇರಾಗೋಟಿ ಸಾಂಗತಾಗಿ ಅನೇಕ ಠಿಕಾಣಿ ಅನೇಕ ಗಾವಾಮಲ್ಲಿ ತನಿ ನಾಮ ಸಪ್ತಾಹ ಕೇಳಿ ಅದೇ ಬೆಳದಲ್ಲಿ ರಾಮ ಮಂದಿರ ಮುಂದೆ ಉಪಾಸನಾ ಶುರು ಕೇಳಿ ಯಾವ 2-3 ವೇಳ ಅಂಕಿನ ಮಹಾರಾಜ ತಿಂಗಳೇ ಇವನು ಕೇಳಿ 2-3 ಸಲ ಬಂದವರು ಮಹಾರಾಜ ಮತ್ತೆ ಮಹಾರಾಜಂಚೆ ನಿರ್ಯಾಣ ಪರ್ಯಂತ 1913 ಪರ್ಯಂತ 13ನೇ ಇಸವಿವರೆಗೂ ಮಹಾರಾಜರ ಆಜ್ಞಾಪಾಲನೆ ಮಾಡಿಕೊಂಡು ಮುಂದೆ 13ನೇ ಇಸವಿಯಲ್ಲಿ ಮಹಾರಾಜರ ದೇಹ ಬಿಟ್ಟು 1913ರಲ್ಲಿ ಮಹಾರಾಜರ ದೇಹ ಇಟ್ಟು ನಂತರ 18 ಪರ್ಯಂತ ಕರ್ನಾಟಕ ಮಧ್ಯೆ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ವೆಂಕಟಾಪುರ ಅಂತ ಅದೇ ಜೀರ್ಣೋದ್ಧಾರ ಮತ್ತೆ 18ವ್ಯಾ ಇಸವಿ ಮಧ್ಯೆ ತನ್ನ ವಾಟ್ಲಕ್ಕೆ ಅರ್ಥ ಅಪ್ಪನ ದೇಹ ಸೋ ಮಹಾರಾಜಿಕಡೆ ಕೋಣಿತರಿ ಆದೆ ಮಹಾರಾಜ ಮೀ ಕಾಲೇಜ್ ಬಾಂಧು ಅಸೆ ಮಂತು ಆಹೆ ಕಾಯ್ ಕರು ನಾವು ಕಾಲೇಜ್ ಶುರು ಮಾಡತ್ತನ್ನ ಏನ್ ಮಾಡಿ ಮಹಾರಾಜ್ ಮಾಡಲೆ ಮೀ ಗೊಂದಾವಲೆ ಶಾಲಾಚ ಮೀ ನೀರ್ ಶಿಕ್ಲೇಲ್ ನೈ ಮಲಾ ಹೇ ಕಾಲೇಜ್ ಗೆಲೆ ವಗೈರೆ ಕಾಯ್ ಕಳತ್ ನೈ ಗೊಂದಾವಲೆ ಒಳಗೆ ಶಾಲಿನ ಕಲ್ತಿಲ್ಲ ನಾನು ಚೆನ್ನಾಗಿ ಇದೆಲ್ಲ ಕಾಲೇಜ್ ಗೆಲೆ ನಾನು ತಿಳಿದಿಲ್ಲ ಸರಿ ಪಡ ಮೀ ಗೊಂದಾವಲೆ ಮಧ್ಯೆ ಶಾಲಾ ಕಾಲೇಜ್
अजून गोंधळ शाळेत तरी तो माणूस विचारला की मग महाराज तुमच्या शाळेमध्ये काय शिकवता साध्या येईल तर असते. तेव्हा महाराज म्हणाले आमच्या शाळेमध्ये आम्ही मरायला शिकवतो. नम साध्या नाव साहेली कर असतील साहेली कर सुद्धा साहेली केली अनुदान सप्त साहेबली किंवा केलं सप्त साहेब आज नव्हते आम्ही मरणारच मरायला शिकणे म्हणजे काय विशेष. तर महाराज म्हणाले असे मरतायला पाहिजे असे मरायला पाहिजे परत कधी मरायचं नाही असे मरायला पाहिजे असे मरायला मी शिकवतो. मला ಹಿಂಗ ಸಾಯ್ಬೇಕಲ್ಲ ಹಿಂಗ ಸಾಯ್ಬೇಕಲ್ಲ ತಿರುಗಿ ಎಂದೂ ಸತ್ತಿರುವ ಹಂಗ ಸಾಯ್ಲಿಕ್ಕೆ ನಾನು ಕಲಿಸ್ತೀನಿ ನಮ್ಮ ಸಾರಿಯವರು ಕಲಿಸ್ತೀನಿ. ಅಗದಿ ಸ್ವಲ್ಪ ಅಡ್ಮಿಷನ್ ಸಿಕ್ಕೂರಿ ಅಲ್ಲಿ ಅಗದಿ ಥೋಡೆಸ್ ಅಡ್ಮಿಷನ್ ಧಾರೈತಿ ತಸೆ ಮರಣಕ್ಕೆ ಶಾಲೆ ಮರಿ ಈಗ ಬ್ರಹ್ಮಾನಂದ ಮಹಾರಾಜನೇ ಅಡ್ಮಿಷನ್ ಗೆಲ್ಲ ಮಹಾರಾಜ ಮಲಾ ವಿಚಾರತಾತ ಅಡ್ಮಿಷನ್ ಘ್ಯಾ आम्ही म्हणतो नको आम्हाला सगळं येत. ब्रह्मानंद महाराज फक्त त्यांनी ते ऍडमिशन घेतले होता ते मरायला शिकण्याच्या शाळेमध्ये. 1918 पर्यंत महाराजांचे सगळे काम उरकून आणि भाद्रपद वद्य दशमीच्या दिवशी महाराज त्यांनी हुबळीमध्ये महाराजांचा पक्ष केला. दशमीच्या दिवशी महाराजांनी देह ठेवलेले त्याचा पक्ष त्यांनी हुबळीमध्ये करून तिथे कागवाडला. भाद्रपद वद्य दशमी दिवस महाराज पक्षवन्न अर्थात हुबळीवळ करियन्नवर मनेवळगे पक्ष माडि ಅದಕ್ಕಿಂತ ಮುಂಚೆನೇ ಇತ್ಲಾಗಿ ಬಂದು ತಾವು ಎಲ್ಲಿ ದೇಹ ಬಿಡೋದು ಸೂಕ್ತ ಆಗ್ತದೆ ಒಳ್ಳೇದಾಗ್ತದೆ ಯೋಗ್ಯ ಆಗ್ತದೆ ಅನ್ನೋದನ್ನ ನೋಡ್ಕೊಂಡು ಹೋಗಿದ್ವಿ. ಇವನ್ ಕುಠೆ ದೇಹ ಠೇವಾಯ್ತ ಹೇ ತನಿ ಆಧೀಚ ಇವನ್ ಸಗಳೆ ಫಿರೂನ್ ಬಗೂನ್ ಗೆಲೆ ಹೋದ್ರೆ ಅಲ್ಲಿ ಮೀ ಅಶಾ ಮಂದಿ ವೇಳೆಲ್ಲ ಕಿವ ಅಶಾ ತಿಥಿಲ ದೇಹ ಠೇವಾಯ್ಲ ಪಾಯ್ಲಿ ಕಿ ತ್ಯಾಮುಳೆ ಪುಡೆ ಹೋಣಾರ ನವರಾತ್ರಿಲ ಕಾಹಿ ವ್ಯತ್ಯ ಯೇವ್ ನಾಯ್ ಬಗಾ ಅಸೆ ದೇಹ ಠೇವಾಯ್ಲ ಪಾಯ್ಲಿ ಮುಂದೆ ಬರೋ ನವರಾತ್ರಿಯೊಳಗೆ ನಾನು ದೇಹ ಬಿಟ್ಟದ್ರದ್ದು ಯಾರಿಗೂ ಅದರ ಉತ್ಸವದಲ್ಲಿ ಏನೂ ವ್ಯತ್ಯಯ ಬರಬಾರದು ಅನ್ನೋ ಹಂಗೆ ದೇಹ ಬಿಟ್ಟರು. ದೇಹ ಬಿಡ್ತೀವಿ ಬಿಡ್ಬೇಕನ್ನು ಮನಸ್ಸಿನ ಮಾಡಿ ಶುಕ್ಲ ಪಕ್ಷ ದಶಮಿ ತನಕನೂ ಉತ್ಸವ ಆತು ವಿಜಯದಶಮಿ ಆತು ಮುಂದೆ ಕೃಷ್ಣ ಪಕ್ಷದಲ್ಲೇ ಎಲ್ಲ ಏನವ ಪಿತೃಪಕ್ಷದ್ದು ಎಲ್ಲ ದಶಮಿ ದಿವಸ ಮಹಾರಾಜರ ಪಕ್ಷ ಮಾಡಿದ್ರು ಹುಬ್ಬಳ್ಳಿಯೊಳಗೆ. ಏಕಾದಶಿ ದಿವಸ ಅಲ್ಲಿಂದ ಹೊರಟು ದ್ವಾದಶಿ ದಿವಸ ಇಲ್ಲಿಗೆ ಬಂದು ಏನು ಯೋಜನಾಬದ್ಧ ಕೆಲಸರಿ ದ್ವಾದಶಿ ದಿವಸ ಇಲ್ಲಿ ಅರ್ಥಾತ್ ಏನು ಅಂದ್ರೆ ಕಾಗವಾಡಕ್ಕೆ ಬಂದರು ಅದು ಗಣಪತಿ ಮಂದಿರದಲ್ಲಿ ಇರ್ತದೆ ಅಲ್ಲಿಂದ ಇಲ್ಲಿಗೆ ಬಂದರು ಅರ್ಥಾತ್ ಅವಾಗ ಕಾಗವಾಡ್ಕರ್ ಅಂತ ತಿಳ್ಕೊಂಡು ಇಲ್ಲಿಯ ಸರ್ಕಾರ ಅಪ್ಪ ಸಾಹೇಬ್ ಕಾಗವಾಡ್ಕರ್ ಅವ್ರನ್ನ ಅವ್ರು ಹೇಳಿದ್ರು ನಾವಿಲ್ಲಿ ದೇಹ ಬಿಡ್ಬೇಕಂತ ಮಾಡಿದ್ವಿ. ಅವ್ರು ಹೇಳಿದ್ರು ನಿಮಗೆ ಇಲ್ಲಿ ದೇಹ ಬಿಡೋದು ಅದನ್ನು ನಾವು ಎಷ್ಟು ಬೇಕಾದ್ರೆ ಜಗ ಕೊಡ್ತೀವಿ ಎಲ್ಲ ಅಪ್ಪ ಸಾಹೇಬ್ ಬಳಿ ಕಾಗವಾಡ್ಕರ್ ಅವ್ರದ್ದ ಜಗ ಮಹಾರಾಜರ ಅವರಿಗೆ ಅಯೋಧ್ಯದಲ್ಲಿ ದರ್ಶನ ಕೊಟ್ಟು ಭೇಟಿಯಾಗಿ ಅವ್ರಿಗೇನೋ ಒಂದು ತೊಂದರೆ ಇತ್ತು ಅದನ್ನು ದೂರ ಮಾಡಿದ್ರು. ಆ ಪ್ರಕಾರವಾಗಿ ಬ್ರಹ್ಮಾನಂದ ಮಹಾರಾಜರು ತ್ರಯೋದಶಿ ದಿವಸ ಇಲ್ಲಿ ಬಂದು ಅದನ್ನೆಲ್ಲ ನೋಡಿಕೊಂಡು ಮಾಡಿ ಚತುರ್ದಶಿ ದಿವಸ ಮುಂದೆ ತ್ರಯೋದಶಿಯ ದಿವಸ ಬ್ರಹ್ಮಾನಂದ ಮಹಾರಾಜ ಹುಂಸಗಳೇ ಬಹು ಗೇಲೆ ಚತುರ್ದಶಿಯ ದಿವಸ ಸಕಾಳಿ ಮಹಾರಾಜ ಮುಂದೆ ಬ್ರಹ್ಮಾನಂದ ಮಹಾರಾಜ ಈ ಕಡೆ ಸಾಲಿ ಚತುರ್ದಶಿ ದಿವಸ ಬೆಳಿಗ್ಗೆ ಬ್ರಹ್ಮಾನಂದ ಮಹಾರಾಜರು ಇಲ್ಲಿ ಬರಲಿಕ್ಕೆ ಯಾರಿಗಾದ್ರೂ ಒಂದು ಸ್ವಲ್ಪ ಬ್ರಹ್ಮಾನಂದ ಮಹಾರಾಜ ನಿರ್ಯಾಣದ್ದು ಒಂದ್ನಾಲ್ಕು ವಿಚಾರ ಹೇಳ್ರಿ ಅಂದ್ರೆ ಹೇಳಿ ಬರಬೇಕು ಅದನ್ನು ನಾವು ಹಂಗೆ ಅಭ್ಯಾಸ ಮಾಡಬೇಕು ಚಿಂತನೆ ಮಾಡಬೇಕು. ಆ ಮಹಾತ್ಮ ಹೆಂಗಂದ್ರೆ ದಿವ್ಯ
ಶರಣರನ್ನ ಮರಣದಲ್ಲಿ ನೋಡಬೇಕು. ಅಮೃತ ಮನೆಯ ಹರಿಭಕ್ತ ಅಂತ ಶೇವಟಕರ್ಷಿ ಗೋಡ ಭಗವಂತನ ಭಕ್ತದ ಒಂದು ಮುಂದೆ ಭಗವಂತ ಭಕ್ತಾಚೆ ಶೇವಟ ಮುಂದೆ ಇದಕ್ಕೆ ಮಧುರ ಗೋಡ ಭಗವಂತನ ಭಕ್ತದ ಒಂದು ಅಂತಕಾಲಕ್ಕೆ ಮಧುರ ಇರ್ತದೆ. ಚತುರ್ದಶಿ ದಿವಸ ಬೆಳಿಗ್ಗೆ ಇತ್ತಾಗ ಬಂದರು. ಅವಾಗ ಅಪ್ಪ ಸಾಹೇಬ್ ಬೆಳಗಾವ್ಕರ್ ಇವರು ಕಾಗವಾಡ್ಕರ್ ಹೇಳಿದ್ರು, ಒಂದು ಸ್ವಲ್ಪ ಸಾಂಗ್ಲಿಯವರ ಕೆಲಸದನ್ನು ಹೋಗ್ಬೇಕು. ಆಯ್ತು ಹೋಗ್ಬೇಕು. ಹರಿಪಂತ್ ಮಾಸ್ತರು ಅಂತಿದ್ರು ಅವ್ರ ಜೊತೆಗೆ. ಬಹಳ ದೊಡ್ಡ ಭಾಗ್ಯದ ಮನುಷ್ಯ ಅವರು. ಆದ್ರೂ 24 ತಾಸು ಮಹಾರಾಜರು ಸೇರಿ ಹರಿಪಂತ್ ಮಾಸ್ತರ್ ಮುಂದೆ ಹೋಗ್ತೇ ಬಹಳ ಮೋಟೆ ಭಾಗ್ಯವಾನ್ ಸೆವೆನ್ 7 x 24 ಅಂತ್ಯ ಬರೋಬರತ ಸಂಜೆ ಮುಂದೆ 24 ತಾಸ್ ಸಾತ್ ಮುಂದೆ ದಿವಸ್ ಪೂರ್ಣ ಸಪ್ತಾಹ ತಂತ್ಯದ ವರ್ಷ ಕೇ ಕಾಯ್ಮಳಾಲೆ ಮಹಾರಾಜ್ ಅಂದ್ರೆ ಗುರುಜಿನ ಗುರುಗಳ ಅಸಮಳಾಲೆ ನೀ ಉದಯ ಮಾಜೆಯ ವಡಿಲಾಂಚೆ ಶ್ರಾದ್ದ ಹೇ ಮೀ ಸಾಂಗ್ಲಿ ನಾವು ಶ್ರಾದ್ದ ಕರುಣ ಇತ್ತು. ನಾಳೆ ನಮ್ಮಪ್ಪನ ಶ್ರಾದ್ದದ ರೀ ಗುರುಗಳ ಆ ಶ್ರಾದ್ದ ಮುಗಿಸಿ ಅವ್ರಿಗೆ ಕನ್ನಡ ಬರ್ತಿತ್ತು ಮರಾಠಿ ಶ್ರಾದ್ದ ಮುಗಿಸಿ ನಾಳೆ ಬರ್ತೀನಿ ನಾವು. ಬ್ರಹ್ಮಾನಂದ ಮಹಾರಾಜ್ ಏನು ಅನ್ಬೇಕಾದ ಭೂಸಳಿತ ಆದಿ ಮಾದೆ ಶ್ರಾದ್ದ ಮನ್ಸುಜಾ ಬಾಪ ಮುಂಚೆ ನಾನು ಶ್ರಾದ್ದ ಮಾಡು ಆಮೇಲೆ ನಿಮ್ಮ ಅಪ್ಪನ ಶ್ರಾದ್ದ ಮಾಡ ನಡಿ ನನ್ನ ಜೊತೆಗೆ ವಾ. ಹಿಂಗ ಅಪ್ಪನ ಶ್ರಾದ್ದ ಅವನ ಶ್ರಾದ್ದ ಅದು ತಪ್ಪಿದ್ರೆ ಭಾಗ್ಯ ಸದ್ಗುರುಗಳ ಶ್ರಾದ್ದಕ್ಕೂ ಪಕ್ಷಕ್ಕೂ ಅಥವಾ ಅವರ ಒಂದು ಆಜ್ಞೆಗನುಸಾರವಾಗಿ ಹೋಗುವ ಹರಿಪಂತ ಮಾಸ್ತರು. ಆಮೇಲೆ ಇಲ್ಲಿ ಗಣೋಭುವ ರಾಮದಾಸಿ ಅಂತಿದ್ದ ಕಾಗವಾಡದಲ್ಲಿ ಅವರಂದ್ರು ನಾನು ಬರ್ತೇನೆ ನೀಪಣ ಇತ್ತು ಅದೇ ತೂಕ ಏನಾರು ಬಾಯ್ಕೋ ಮೂಲ ಅಸಲಿಲ್ಲ ರಾಮದಾಸಿ ಆಹೆ ತೂಜ ತೀರ್ಥ ಘೇವ್ರಿ ಏಮನಾಲೆ ಸಕಾಳಿ ಹೋಗ್ತಾರ. ಮತ್ತೆ ಯಾರು ಸೀತೆ ಸೆಳೆ ಐತೆ ಆಲೆ ಅವತ್ತೆಲ್ಲರೂ ಇಲ್ಲಿ ಬಂದರು. ಬಂದು ಎಲ್ಲರನ್ನು ಕರ್ಕೊಂಡು ನದಿಗೆ ಹೋದರು ಕೃಷ್ಣಾ ನದಿಗೆ. ಅಲ್ಲಿ ಸ್ನಾನ ಗಿನ ಮಾಡಿದರು ಮತ್ತು ಅಲ್ಲಿ ತಮ್ಮ ಜೊತೆಗಿರೋರಿಗೆ ಹೇಳಿದರು. ಅಲ್ಲಿ ತಮ್ಮ ಜೊತೆಗಿರೋರಿಗೆ ಹೇಳಿದರು ನಮ್ಮಂಥ ಬ್ರಹ್ಮಚಾರಿಗಳು ಸತ್ತರೆ ಅಗ್ನಿ ಸಂಸ್ಕಾರ ಮಾಡಬಾರ್ದು ಅವನ ನೆಲದಾಗೂ ಮುಗಿಬಾರ್ದು. ಅವ್ರನ್ನೇನ್ ಮಾಡಬೇಕು ಅಂದ್ರೆ ಹಿಂಗ ನೀರಿನಲ್ಲಿ ಯಾವ್ದಾದ್ರೂ ಒಂದು ಪವಿತ್ರ ನದಿಯೊಳಗೆ ಬಿಟ್ಟು ಬಿಡಬೇಕು. ಆದ್ರಿಂದ ನಾಳೆ ಅಕಸ್ಮಾತ್ ನಾ ಎಂದಾಗ ಒಂದ್ ದಿವಸ ಅಕಸ್ಮಾತ್ ಸಾಧ್ಯ ನನ್ನ ತಗೊಂಡು ಬರ್ರಿ ನನ್ನ ಪಂಚಕ್ಕೆ ಒಂದು ಹರಿವಿ ಕಟ್ಟ್ರಿ ಹರಿವಿ ದೊಡ್ಡ ಗಡಿಗೆ ಅದು ತುಂಬಾ ಉಸುಕು ಕಲ್ಲು ಹಾಕ್ರಿ ಹಾಕಿ ಕೃಷ್ಣಾ ನದಿಯೊಳಗೆ ಮಡುವೆ ತಂದು ಬಿಟ್ಟುಬಿಡಿ. ಅವ್ರಿಗೆ ಯಾರು ಗೊತ್ತಾಗಲಿಲ್ಲ ಯಾಕೆ ಹಿಂಗೆ ಹೇಳ್ತಿರ್ತಾರೆ. ನಾವು ಅಕಸ್ಮಾತ್ ಯಾವಾಗ ಅವ್ರಿಗೆ ಎಂದರೆ ಸಾಕ್ತದೆ ಹಿಂಗ್ ಮಾಡೋದು ನಮಗೆ ಕೆಮಾತಿ ಗರಿ ಮೇಲು ತರಿ ತುಂಬಿ ಅಸೆ ಕರಾಕಿ ಮಾಮಾರ ಮೋಠ ಹೇ ಬಾಂಧ ಮಾತೀಚ ತೆಚಮನೆ ವಾಳು ಕಾಲ ಹಗಲ್ ಕಾಲ ಅಂತ ಮನೆ ಕಂಬರೆದ ಬಾಂಧ ಮೋಠ ಏಕ ರಂಜನ ಅನೇಕ ಪ್ರಾಣಿಯ ಮಧ್ಯೆ ಸೂಡುವ ಹಸೆ ಮಾನದ ಅನಿಸಿದ್ರೆ ಅಂಗೊಳಗೆ ಸೂರ್ನಾಲೆ ಐತಿ ಆರ್ತಿಕೆ ಐತಿ ಝೋಪಡಿ ಬರುತ್ತೆ ವಿಲಾಯ್ತಿ ಚಿನ್ಸ್ ಮಾಡ್ತಾರ ವಿಲಾಯ್ತಿ ಹುಣಸಿಕಾಯಿ ವಿಲಾಯ್ತಿ ಅದ್ರ ಕೆಳಗೆ ಏನಂದ್ರೆ ಗುಡಿಸ್ಬೇಕು ಸ್ವಲ್ಪ ದೊಡ್ಡದು ಪ್ರಶಸ್ತಿ ಗುಡಿಸ್ಬೇಕು ತಿಂಗ ಅಲ್ಲಿ ಬಂದು ಬಳಕ ಮಹಾರಾಜರು ಮಹಾರಾಜರಿಗೆ ಆರ್ತಿ ಮಾಡಿದ್ರು ಮತ್ತೊಮ್ಮ ಜೊತೆಗೆ ಇರೋ 4 ಮಂದಿ ಹೇಳಿದ್ರು ನಾಳೆ ಭಾದ್ರಪದ ಅಮಾವಾಸ್ಯ ಅದ ಅದರ ಸಲುವಾಗಿ ನಾಳೆ ಏನಂದ್ರೆ ಲಘುನ ಎದ್ದು ಅಡಿಗೆ ಮಾಡಿ ಅಭಿಷೇಕ ಮಾಡಿ ನೈವೇದ್ಯ ಮಾಡ್ರಿ ಅದಕ್ಕೆ ಗಣೇಶವಾಡಿಯಿಂದ ಒಂದು 4 ಜನ ಬ್ರಾಹ್ಮಣರು ಕರೀರಿ ಕಾಗವಾಡದಿಂದ ಒಂದು 4 ಮಂದಿ ಹೆಣ್ಮಕ್ಳನ್ನು ಕರೆದು ನಾಳೆ ಮುಂಜಾನೆ ಚೂರು ಹೃದಯ ಆಗುವುದಾಗನ ಅಡಿಗೆ ಹಾಕಬೇಕು ಮತ್ತು ಅಭಿಷೇಕ ಆಗಬೇಕು 2:30 ಇದನ್ನೂ ಹೇಳ
ಹೆಣ್ಮಕ್ಳಿಗೆ ಎರಡೂವರೆಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಡ್ರಿ, ಅದೇ ಸಲ ಅಲಾರಾಮ್ ಚೂನ್ ಚೂನ್ ಜೋಪ ಅದೇ ಬಾಯ್ಕಾರ್ನ ಸಂಗೀತ ಕಾಗವಾಡ ಬಾಯ್ಕಾರ್ನ ನರಸಿಂಹ ಆದಿತ್ಯ ಬ್ರಾಹ್ಮಣನ ಮನಾಲೆ ತುಂಬಿ ಲೋಕಲ್ ಉಠೂನ್ ಅಭಿಷೇಕ ಕರಾ ಮನಾ ಹೋಯ್ ಮಂದಿ ಸರ್ವಪಿತ್ರ ಅಮಾವಾಸ್ಯ ಅಭಿಷೇಕ ನೈವೇದ್ಯ ಏನಿಲ್ಲದ್ದು ಒಂದು 50-60 ಮಂದಿ ಅಡಿಗೆ ಮಾಡಿ ಅವರಂದ್ರು ಇಷ್ಟು ದಿನ ಇದ್ದಿದ್ದೀವಿ ನಾವು ಬೇಕು ಅಸಕ್ಕೆ ಮಾಡಿ ಇಕ್ಕೆ ಸಿಗಲೇ ಸ್ವಲ್ಪ ಮದುವೆ ಅಭಿಷೇಕ ಮದುವೆ ಅದೇ ದಿವಸಿ ರಾತ್ರಿ ಇದೆ ತ್ಯಾ ಝೋಪಡಿ ಮಧ್ಯೆ ಝೋಪಾಯಿಚ್ಯ ವೇಳಿ ते एक बार त्यांच्या बरोबरच्या माणसाला विचारले की सकाळी शौचाला कुठे जायचं असत, ते आधीच रात्रीच विचारून आले. सकाळी उगीच म्हणजे गडबड करायला, बेळगे शौच केले होगबेकाग्तद अनुभव सहित हरिपंत मास्तर जोती होऊन नोडकोंड बांध नोडले. हरिपंत मास्तर जोतीने तंदी नोडकोंड होगी ಶೌಚಕ್ಕೆ ಎಲ್ಲಿ ಹೋಗಬೇಕಾಗ್ತದ, ಅಕಸ್ಮಾತ್ ಬೆಳಿಗ್ಗೆ ನೋಡ್ಕೊಂಡು ಬಂದ್ರು, ರಾತ್ರಿ ಆರತಿ ಪಾತ್ರೆ ಆದ್ಮೇಲೆ ಮಲ್ಕೊಂಡ್ರು, ಮುಂಜಾನೆ ಲಘೂನ 4 ಗಂಟೆಗೆ ಎದ್ದು ಹಸ ತಂದಿ ಹಿಡ್ಕೊಂಡು ಶೌಚಕ್ಕೆ ಹೋಗಿ ಬಂದ್ರು. ಹೋಗಿ ಬಂದು ಒಂದ್ ಇದ್ರ ಮೇಲೆ ಕೂತ್ಕೊಂಡು ಹಸ ಕಲಂಗ ಮೇಲೆ ಕೂತ್ಕೊಂಡು ನಾಮಸ್ಮರಣೆ ಮಾಡಿದ್ರು. ಆಮೇಲೆ ಮತ್ತೆ ಏನದನು 6 ಗಂಟೆಗೆ ಮಲ್ಕೊಂಡ್ರು. ಇಥವಾ ಇಲ್ಲೆಲ್ಲ ಅಡಿಗೆ ಪಡಿಗೆ ಈ ಕಡೆ ಸ್ವಲ್ಪ ಚಾಲು ಕೊಡಾಚಾಹಿ ಈ ಕಡೆ ಲಕ್ಷ್ಮೀ ಮಹಾರಾಜ ಗುರುಮಾನ್ ಮಹಾರಾಜ ಮಗ ಏಕದಂ 9:30 ಸೆಳಂದು ಏಕದಂ ಹೀ ಆಲಿಕ್ಕೆ ಅರೆ ಅದನ್ನೇ ಉಠಲಿಲ್ಲ. 10 ಗಂಟೆಗೆ ಎಲ್ಲರೂ ಒಮ್ಮೆ ತಲೆಯಾಗಿ ಬಂದ್ರು. ಇನ್ನೂ ಹೇಳಿಲ್ಲ ತಿಳ್ಕೊಂಡು ನಂದು ಅವ್ರಿಗೆ ಮಚ್ಚರದಾಳಿ ಕಟ್ಟಿಕೊಂಡು ಮಲ್ಕೊಂಡಿದ್ರು. ಅವ್ರಿಗೆ ಒಬ್ರು ಮಚ್ಚರದಾಳಿ ಕಲಿತು ನೋಡಿದ್ರಾಗ ಊರ್ದು ಶ್ವಾಸ ಶುರುವಾಗಿ ಜೋರ್ದೆ ಶ್ವಾಸ ಶುರು ಆಗ್ತಾವ. ಅವಾಗೆಲ್ಲರೂ ಗಾಬರಿಯಾಗಿ ಮಚ್ಚರದಾಳಿ ಬಿಚ್ಚಿ ಬ್ರಹ್ಮ ಮಹಾರಾಜ ಶಾಂತ ಮಲ್ಕೊಂಡಿದ್ರು. ಬರೋಬ್ಬರಿ 9:50 ಒಂದ್ಸಲ ಕಣ ತೆಗೆದು ಎಲ್ಲರೂ ನೋಡಿದ್ರು, ಯಾರ ಜೊತೆಗೂ ಮಾತಾಡಲಿಲ್ಲ. ಆಮೇಲೆ ಮತ್ತೆ ಶಾಂತವಾಗಿ ಕಣ್ಣು ಮುಚ್ಚಿದ್ರು. ಪ್ರಾಣ 1958 ಇಸ್ವಿಯಲ್ಲಿ ಹುಟ್ಟಿದ್ರು, 58 ವರ್ಷ ಇದ್ರು, 1918 ಇಸ್ವಿಯಲ್ಲೇ ಅವ್ರಿಗೆ ದೇಹ ಬಿಡೋದಂದ್ರೆ ಏನ್ ವಿಶೇಷ ಅನ್ಸಂಗಿತ್ತು. ನಾವು ಕಾಲಾಗ ಚಪ್ಪಲ್ ಹರಿದು ಅಂದ್ರೆ ಆ ಚಪ್ಪಲ್ ಬಿಟ್ಟು ಹೆಂಗೆ ಹೊಸ ಚಪ್ಪಲ್ ಹಾಕ್ಕೋತೀವಿ, ಅಥವಾ ಈ ಮೈಯಾಗಿನ ಅರಿವಿ ಹರಿದು ಅಂದ್ರೆ ವಾಸಾಂಶ ಜೀರ್ಣಾನಿ ಯಥಾ ವ್ಯಕಾರ ನವಾನಿ ಗೃಹಾತಿ ನರೋಪರಾಣಿ ಈ ಬಟ್ಟಿ ಜೀರ್ಣ ಆದ್ರು ಅಂದ್ರೆ ಇವ್ರು ತೆಗೆದೋಗೋದು ಅಂತ ಖುಷಿಯೇ. ಸಣ್ಣ ಮಕ್ಕಳು ಇನ್ನು ಹೊಸ ಅಂಗಿ ಹರಿಸ್ಕೊಟ್ಟು ಇನ್ನು ತೆಗೆದೋಗಿ ಹೊಸ ಅಂಗಿ ಹಾಕೋದು ಹೆಂಗೋ ಹಂಗೆ ದೇಹ ಜೀರ್ಣ ಆಗ್ಬಿಡಕ್ಕ ನಮಗೂ ಹಂಗೆ ತೆಗೆದು ಒಗೆದು ತೆಗೆದು ಒಗಿಲಿಕ್ಕೆ ಬರ್ಬೇಕು. ಭಗವಂತ ಮತ್ತೊಂದು ಅಂಗಿ ಕೊಡ್ತಾನೆ. ಭಗವಂತ ಅಂತಾನ ಇಲ್ಲ ನಿಮಗೆ ಈ ದೇಹ ಇರೋದು ಸಾಧನಕ್ಕೆ ಸಾಧನೆಗೆ ಯೋಗ್ಯ ಇಲ್ಲ, ಉಳಿದಿಲ್ಲ, ಅದು ಇದರಿಂದ ಸಾಧನೆ ಆಗುವುದಿಲ್ಲ. ಇದನ್ನು ನಾನು ತಗೋತೀನಿ ಮತ್ತೆ ನಿಮಗೆ ಏನಂದ್ರೆ ಹೊಸ ಶರೀರ ಕೊಡ್ತೀನಿ. ಅದಕ್ಕೆ ನಾವು ಎಷ್ಟಳುದು ಎಷ್ಟು ತೆಗೆದು ಎಷ್ಟು ಗುಳೆ ಆಗುದು ತಿಳ್ಕೊಳ್ತ ಬ್ರಹ್ಮಾನ ಮಹಾರಾಜ ದೇಹ ಬಿಟ್ಟರು ಅಂತಂದ್ಕೊಂಡು ಎಲ್ಲ ಕಡೆಗೂ ಟೆಲಿಗ್ರಾಮ್ ಕಳಿಸಿದ್ರು, ಇದನ್ನು ಮಾಡಿದ್ರು. ಮುಂದ ಅರ್ಥಾತ್ 12 ಗಂಟೆಗೆ ತಗೊಂಡು ಹೋಗಿ ಆ ಕೃಷ್ಣಾ ನದಿಯಲ್ಲಿ ಸಮರ್ಪಣೆ ಮಾಡಿ ಬಂದು ಏನ್ ಮಾಡ್ತಾರೆ ಬ್ರಹ್ಮಾನ ಮಹಾರಾಜ ತಲೆಗೆಲುಗು ಬೇಸನು ಉಂಡಿ ಮಾಡಿಸಿದ್ರು. ಎಲ್ಲರೂ ಕಣ್ಣೀರು ಸುರಿಸೋಕೆ ಆ ಕರಿಗಳು ಬೇಸರ ನೋಡ್ತಿದ್ದೀನಿ ನೋಡ್ರಿ. ಬ್ರಹ್ಮಾನಂದ ಮಹಾರಾಜರು ಹೆಂಗಿತ್ತು ಅಂದ್ರೆ ಅವ್ರು ಇರೂ ತನಕಾನೂ ಅನ್ನದಾನ ಮಾಡಿದ್ರು, ಹೋದ ಬಳಕೂ ಅನ್ನದಾನ ಮಾಡೇ ಕಳಿಸಿದ್ರು ಎಲ್ಲರೂ. ಅವ್ರು ಇದೇ ಬಿಟ್ಟ ಮೇಲೂ ಸಹಿತ ಬಂದವ್ರೆಲ್ಲರೂ ಏನದ ಹೊಟ್ಟುಂಬ
ಕರಿಗಡುಬು ಬೇಸನ್ ಉಂಡಿ ತಿಂದ ಭಾದ್ರಪದವತ್ತಿ ಅಮಾವಾಸ್ಯ ದಿವಸ ಬೆಳಿಗ್ಗೆ 10 ಗಂಟೆಗೆ ಪ್ರಸ್ಥಾನದಲ್ಲಿ ಬ್ರಹ್ಮಾನ ಮಹಾರಾಜ ಮುನ್ನ ಅವರು ಸಮಾಧಿ ಆಯಿತಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಎಷ್ಟೊಂದು ನಮ್ದು ಭಾಗ್ಯದ ಏನು ಅಂದ್ರೆ ಮಹಾರಾಜರ ದರ್ಶನ ಆಯಿತು, ಪಾಂಡುರಂಗನ ದರ್ಶನ ಆಯಿತು, ಚಂದ್ರಭಾಗ ಸ್ನಾನ ಆಯಿತು, ಬ್ರಹ್ಮಾನಂದ ಮಹಾರಾಜರ ದರ್ಶನ ಆಯಿತು. ಇನ್ಮೇಲೆ ನಾವೆಲ್ಲರೂ ನಮ್ಮ ನಮ್ಮ ಮನೆಗೆ ಹೋಗಿ ನಮ್ದೇನು ಅತ್ಯಂತ ಒಂದೇನು ಅಂತಂದ್ರೆ ಸುಂದರವಾಗಿರುವುದು, ಮಧುರವಾಗಿರುವುದು ಅನ್ನುವಂತ ಏನು ಒಂದು ಪ್ರಪಂಚದ ಆ ಸುಂದರವಾದ ಮಧುರವಾದ ಆನಂದದಾಯಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನೀವೆಲ್ಲರೂ ಇಲ್ಲದನ್ನು ಪಡಗಬೇಕು, ಮೇಲೆ ಮೇಲೆ ಬಳಿ ಬರಬೇಕು, ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು. ಅಥ ತುಮಿ ತುಮಿ ಕುಠೆ ಕುಟುಂಬ ಕುಟುಂಬ ಆಧಾರ ಮಾಡ್ತೀನಿ ಏನು ಪಣ ಅಥ ತುಮಿ ಕುಠೆ ಸದ್ಗುರುಂಚ ದಿವಿ ಸಾನ್ನಿಧ್ಯ ಎಂಚಾ ಕೃಪೆಯ ಪಾತ್ರ ಝಾಲೆಲ ಅಥ ಆಪಲೆಲ್ಲ ಪರತ ಆಪಲೆ ಬೇಕಾಗಿ ಸುಂದರ ಆಗಿ ಮನೋಹರ ಆಗಿ ಮಧುರ ಆಗಿ ಅಶಾ ಪ್ರಪಂಚ ಮಧ್ಯೆ ಆಪಣ ಅಥ ಪರತ ಲಾಗಾಯ್ತ ಆಗಿ ಯದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಪ್ರೋಕ್ತಂ. ಅರ್ಥಾತ್ ಪ್ರಾರಂಭದಲ್ಲಿ ಹೆಂಗದ ಅಂದ್ರೆ ಅತಿ ಮಧುರ, ಯದಗ್ರೆ ಅಮೃತೋಪಮಂ ಅಮೃತದಂಗ, ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಪ್ರೋಕ್ತಂ. ಇಂದ್ರಿಯ ಮನ ಇಂದ್ರಿಯ ಸುಖಾತ್ಮಕ ಯದಗ್ರೇ ವಿಷಮಿವ ಪರಿಣಾಮೇ ಅಮೃತಂ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಪ್ರಾರಂಭದಲ್ಲಿ ಪ್ರಾರಂಭ ಮುಂದೆ ಆರಂಭಿ ವಿಷಾಸತ್ಯವಾಗ್ತಾರೆ ಅನಿ ಪರಿಣಾಮಿ ಅಮೃತೋಪಮಂ ಜಕ್ಕರ ಮನಸ್ಲಿಕ್ಕೆ ಕರು ಆಡ್ಸತೆ ಕಾಯಿ ವಿಚಾರಿಸ್ತೀನಿ. ಒಂದು ಪರಿಣಾಮ ಮಾಡಿ ಅಮೃತೋಪಮ ಯದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮ. ಅಂಥ ಒಂದು ಪ್ರಪಂಚದಲ್ಲಿ ಹೋಗಿ ನಾವು ಏನು ಕೆಟ್ಟಿಲ್ರಿ, ಒಂದಾದ್ರೂ ಕೆಟ್ಟದ್ದೇನದಂದ್ರೆ ನಾವು ಆ ಭಗವಂತನ ಮರತೇನು ಪ್ರಪಂಚ ಮಾಡ್ತೀವಿ, ಅದೇ ನಮಗೆ ಕೆಟ್ಟ. ಪ್ರಪಂಚಕ್ಕಾಗಿ ವೈಟ್ ನನಗೆ ಭಗವಂತ ವಿಶ್ರೂಂಡೆ ಅನ್ನ ಪ್ರಪಂಚ ಕರ್ಕೊಳ್ತೈತಿ. ಪ್ರಪಂಚ ಸುಖಾತ ನನಗೆ ಸುಖಾತ ಸಂಜೂಂಡೆ ಆಮಿ ಪ್ರಪಂಚ ಕರ್ಕೊಳ್ತೀವಿ. ಆಮೇಲೆ ದುಃಖ ಸುಖದ್ದು ಅಂತ ತಿಳ್ಕೊಂಡು ಇದರೊಳಗಿಂದ ಸುಖ ಆಗ್ತದೆ ತಿಳ್ಕೊಂಡೇ ಪ್ರಪಂಚ ಮಾಡ್ತೀವೋ ಅದ ದುಃಖಕ್ಕಾರ. ಒದಗಿ ಬಂದಪ್ಪ ಮಾಡಬೇಕು, ಕರ್ತವ್ಯ ದೃಷ್ಟಿಯಿಂದ ಮಾಡುವುದು. ಏನ್ ಸುಖ ಆಗ್ತದ್ರು ದುಃಖ ಆಗ್ತದನು ಅವ್ರ ಇಚ್ಛಾ, ಅವ್ರಿಗೆ ಬಿಟ್ಟದ್ದು ಅನ್ನೋ ಭಾವನೆಯಿಂದ ನಾವು ಪ್ರಪಂಚ ಮಾಡಿದ್ರೆ ಅದೇನು ಬಾಧಿಸೋದಿಲ್ಲ. ಆ ರೀತಿಯಾಗಿ ನಾವು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತೆ ಮುಂದಿನ ತಿಂಗಳು ಇದೇ ರೀತಿಯಾಗಿ 23, 24, 25 ತಾರೀಕಿವೆ, ಮತ್ತೆ ನಾವು ಸದ್ಗುರು ದರ್ಶನಕ್ಕೆ ಬರುವುದಿದೆ. ಯಾರಿಗೆ ಅನುಕೂಲದನೋ ಅವರು ಮತ್ತೆ ಬರಲಿಕ್ಕೆ ಅಡ್ಡಿ ಇಲ್ಲ. ಮತ್ತೆ ನಮಗೆ ಮಹಾರಾಜ ದರ್ಶನ ಬ್ರಹ್ಮಾನಂದ ಮಹಾರಾಜ ದರ್ಶನ ಆಗ್ತದೆ. ಮುಂದಿನ ಸಲ ಪಂಡರಪುರ ಮೇಲೆ ಹೋಗಂಗಿಲ್ಲ, ಹಿಂಗೆ ಹೋಗುವುದದ. ಇದ ಇಲ್ಲಿಂದ ಹೋಗಿ ಮುಂದೊಂದು ಕಡೆಗೆ ಪ್ರಸಾದ ಅದ, ತಿರುಗಿ ಬರೋ ಮುಂದೆ ಔದುಂಬರದಲ್ಲಿ ಪ್ರಸಾದ ಅದ. ಔದುಂಬರವನ್ನು ನೋಡಿಕೊಂಡು ಬರುವಂತಹದ್ದಿದೆ. ಈ ರೀತಿಯಾಗಿ ಇದು 7ನೇ ತಾಸು, ಇನ್ನೊಂದು 6 ಸಲ ನಾವು ಹೋಗುವ ವಿಚಾರ. ಮಹಾರಾಜ ನಮಗೂ ನಿಮಗೂ ಎಲ್ಲ ನಿಮ್ಮ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ, ಮತ್ತು ಮುಖ್ಯವಾಗಿ ನಮಗೆಲ್ಲ ನಿಮ್ಮ ಭಗವಂತನಲ್ಲಿ ಭಕ್ತಿ,
ನಾವದರ ಪ್ರೇಮ ಅದು ಸತ್ವಾನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಮತ್ತು ನಾವೆಲ್ಲರೂ ಅತ್ಯಂತ ಶಾಂತವಾಗಿ, ಏಕೆಂದರೆ ಬ್ರಹ್ಮಾನಂದ ಮಹಾರಾಜರಿಗೆ ಮಲ್ಕೊಂಡಾಗ, ಆದ್ದರಿಂದ ನಾವು ಅವರಿಗೆ ಸ್ವಲ್ಪ ಗಲ್ಸಾಗಿಲ್ಲ, ಅರ್ಥಾಪೇನು ಶಾಂತವಾಗಿ. ಅದು ಚಹಾ ಬಹುಶಃ ಅದು ಇದೆಯಲ್ಲ, ಚಹಾ ಕುಡಿದು ನಾವೆಲ್ಲರೂ ನಮ್ಮ ನಮ್ಮ ಗಾಡಿಗಳಲ್ಲಿ ಕುಡೋಣ. ಮತ್ತು ಎಲ್ಲರ ಗಾಡಿನೂ ಏನಿದೆ ಬೆಳಗಾವಿಗೆ ನಿಲ್ಲಬೇಕು, ಕಾಪಿಯಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಹತ್ರ. ಅಲ್ಲಿ ನಮಗೆಲ್ಲರಿಗೂ ಮತ್ತೊಂದು ಸಲ ಚಹಾ ಮತ್ತು ಅವರಿನ ಚುಮ್ಮ ಅವಲಕ್ಕಿನೋ ಏನೋ ಮಾಡಿರ್ತಾರೆ.